ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಗ್ರಾಮಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಈ ರೀತಿ ಪ್ರತಿ ಬಾರಿ ಕೂಡ ಮಳೆ ಬಂತಿದ್ರೆ ಸಾಕು, ಸಂಕಷ್ಟದಲ್ಲಿ ಗ್ರಾಮಸ್ಥರು ಈಡಾಗಿರ್ತಾರೆ. ಹೌದು, ನಾವಿದೀಗ ಮಾತನಾಡ್ತಾ ಇರೋದು ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ಬಗ್ಗೆ. ಈ ಗ್ರಾಮದಲ್ಲಿ ಪ್ರತಿ ಬಾರಿಯೂ ಮಳೆ ಬಂತಿದ್ರೆ ಸಾಕು, ಚಿಂತೆಗೀಡಾಗ್ತಾರೆ ಅಲ್ಲಿನ ಜನ. ಹೀಗಾಗಿ ಇದನ್ನ ಸರಿಪಡಿಸಿ ಶಾಶ್ವತ ಪರಿಹಾರವನ್ನ ಕೊಡಿಸೋದಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು. ಬನ್ನಿ, ಹಾಕಾದ್ರೆ ಯಾವ ರೀತಿ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ನೋಡೋಣ. ತೋರಿಸ್ಬಿಟ್ಟವ್ರಿ, ಎತ್ತಿನ ಇನ್ನೊಬ್ರು ಮನೆ ಕಟ್ಟೇನಿ ನೋಡ್ ಬರ್ರಿ, ಇದನ್ನ ಅಲ್ಲ ಅಲ್ಲಿ ಹೊಟ್ಟಿ ಮಣಿ ತೋರ್ತೈತಿ, ಒಳಗೆಲ್ಲ ಎಲ್ಲ ಖುಷಿ ಬಿದ್ದು ಇಷ್ಟು ಕಾಳೆಲ್ಲ ಬಾಸ್ ಆಗಿಬಿಟ್ಟಾವು, ಏನ್ ಮಾಡೋಕ್ರಿ ಇದಕ್ಕೆ? ರೈತರು ತಾವು ಬೆಳೆದಂತಹ ಬೆಳೆಯನ್ನ ಸುರಕ್ಷಿತವಾಗಿರಲು, ಜೊತೆಗೆ ಮಾರುಕಟ್ಟೆಗೆ ಒಳ್ಳೆ ಬೆಲೆ ಬಂದ ನಂತರ ಅದನ್ನ ಮಾರಾಟ ಮಾಡಲು ಸುರಕ್ಷಿತವಾಗಿರೋದಕ್ಕೆ ಆಯ್ಕೆ ಮಾಡ್ಕೊಂಡಂತಹ ಸ್ಥಳ ಅಂತ ಅಂದ್ರೆ ಅದು ಸರ್ಕಾರಿ ಗೋದಾಮು. ಇನ್ನು ಸರ್ಕಾರಿ ಗೋದಾಮಿನಲ್ಲಿದ್ದಂತಹ ಕಾಳುಗಳ ಚೀಲವೇ ಅಲ್ಲಿ ಇಲ್ಲದಂತಾದ್ರೆ ಹೇಗಿರುತ್ತೆ? ಇಂತಹದ್ದೇ ಒಂದು ಶಾಕ್ಗೆ ಒಳಗಾಗಿದ್ದಾರೆ ರೈತರು. ಇನ್ನು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಮಾಜಿ ಸಚಿವರಾಗಿರುವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪನವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನ ಕೈಗೊಳ್ಬೇಕು, ರೈತರ ಕಾಳುಗಳಿಗೆ ಸೂಕ್ತ ಬೆಲೆಯನ್ನಾದ್ರೂ ಕೊಡಬೇಕು ಅಥವಾ ಆ ಚೀಲನಾದ್ರೂ ವಾಪಸ್ ಬರಬೇಕು ಅಂತ ಆಗ್ರಹ ಪಡಿಸಿದ್ದಾರೆ. ಬನ್ನಿ, ಅಸಲಿಗೆ ಏನಾಗಿದೆ ಅನ್ನೋದನ್ನ ನೋಡೋಣ. ಮಾರ್ಕೆಟ್ಗೆ ಸಾಗಣೆ ಮಾಡಿ ಅದಕ್ಕೆ ಒಂದು ನಾಲ್ಕು ದುಡ್ಡು ಪಡೆದೇನೆ ಅನ್ನುವಂತ ಒಂದು ಶ್ರಮದಿಂದ ರೈತ ಬೆಳೆದಿರ್ತಾರೆ. ಇವತ್ತು ಅವ್ನು ಬೆಳೆ ಬೆಳೆದಿರ್ತಕ್ಕಂಥಕ್ಕೆ ಒಂದು ಫಲ ಸಿಗುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಗುಡೌನ್ ಬಂದು ಇದು ಯಾವುದೋ ಒಂದು ಪ್ರೈವೇಟ್ ಕಂಪನಿ ಅಲ್ಲ, ಸರ್ಕಾರದ ಅಧಿಕೃತ ಗುಡೌನ್ದಲ್ಲಿ ಅವ ತಂದು ಇಟ್ಟಾಗ ಕೂಡ ಅಲ್ಲಿಂದ ಇವತ್ತು ಅಲ್ಲಿ ಚೀಲಗಳು ಹೋಗ್ತಾವಪ್ಪ ಅಂತಂದ್ರೆ ಇವತ್ತು ಮಂಗಮ್ಮ ಅಂತಾರಲ್ಲ, ಅಂದ್ರೆ ರೈತರು ಯಾರ ಮೇಲೆ ವಿಶ್ವಾಸ ಇರಬೇಕು ಅಂದ್ರೆ ರಸ್ತೆದಾಗಿತ್ತಾನಪ್ಪ ಅವ ಕಳು ಮಾಡ್ಕೊಂಡು ಹೋಗ್ಯಾನಪ್ಪ ಅಂದ್ರೆ ಒಂದು ಭಾಗ, ಅಥವಾ ಯಾವುದೋ ಒಂದು ದಲಾಲಿ ಅಂಗಡಿ ಕೊಟ್ಟಿದ್ದಾನ ಅವ ಒಂದು ವ್ಯಾಪಾರಿಸ್ತ ಓಡ್ ಹೋಗ್ಯಾನ ಅವ ಹಿಂದೆ ಮುಳುಗಿಸ್ಕೊಂಡು ಹೋಗ್ಯಾನಪ್ಪ ಅಂದ್ರೆ ಅದು ಒಂದು ಭಾಗ. ಅದ್ರ ರೈತ ತನ್ನ ಮನೆಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ರಸ್ತೆಯಲ್ಲಿ ಇಟ್ಟಾಗ ಏನರ ನಾನು ಬೆಳೆದಿರ್ತಕ್ಕಂಥ ಬೆಳೆ ಯಾರ ತೊಗೊಂಡು ಹೋಗ್ಯಾರ ಅಂತ ಹೇಳಿ ನಮಗೆ ಅತ್ಯಂತ ನಂಬಿಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಸರ್ಕಾರದ ಅಧಿಕೃತ ಗುಡಾನ್ದಲ್ಲಿ ತಂದಿಟ್ಟಾಗ ಆ ಗುಡಾನಿಂದ ಇವತ್ತು ಆ ಚೀಲಗಳು ಹೋಗಿದ ಅನ್ನುವಂಥ ಒಂದು ಸಂಗತಿಯನ್ನು ನೋಡಿದಾಗ ಬಹಳ ನೋವಾಗ್ತಕ್ಕಂಥ, ಮತ್ತು ವಿಶೇಷವಾಗಿ ಈ ರೀತಿ ಹೋದಾಗ ಯಾವ ರೀತಿ ಧ್ವನಿ ಎತ್ತಬೇಕು ಅನ್ನುವಂಥದ್ದನ್ನ ಇವತ್ತು ರೈತರಿಗೆ ನ್ಯಾಯ ಸಿಗ್ಬೇಕು, ರೈತರ ಜೊತೆ ಹೋರಾಟಗಾರರ ಜೊತೆ ನಾವೆಲ್ಲ ಇರಬೇಕಾಗುತ್ತೆ. ಅದಕ್ಕೆ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಮತ್ತು ಹಸಿರು ಸೇನೆಯವರು ಕೂತ್ಕೊಂಡು ಈ ಒಂದು ಹೋರಾಟ ರೈತರಿಗೆ ನ್ಯಾಯ ಸಿಗ್ಬೇಕನ್ನುವಂಥ ಹೋರಾಟಕ್ಕೇನು ಪಕ್ಷಾತೀತವಾಗಿ ತಾವೇನು ಪಾಲ್ಗೊಂಡಿದ್ದೀರಿ ಅದಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಮತ್ತು ನಿಮಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಯಾಕಂದ್ರೆ ಈ ರೀತಿ ಹೋರಾಟಗಳು ಆಗ್ಬೇಕು, ಯಾಕಂದ್ರೆ ನಾವು ಯಾವ್ದಾದ್ರು ಹೋರಾಟ ಮಾಡಾಕ್ತೀವಪ್ಪ ಅಂದ್ರೆ ಅದಕ್ಕೊಂದು ಏನೋ ಒಂದು ಕಟ್ತಾರೆ ನಮಗೆ, ಬಿ ಜೆ ಪಿ ಅವರು ರಾಜಕಾರಣ ಮಾಡ್ತಾರೆ ಅಂತ. ನನಗೆ ಕುಂದ ತಕ್ಷಣ ಬರಬೇಕನ್ನುವಂಥದ್ದನ್ನ ನಾವು ಯೋಚನೆ ಮಾಡಿದ್ವಿ, ಅದು ಅನೇಕ ಸ್ಥಳೀಯ ಮುಖಂಡರೆಲ್ಲ ಬೆಂಬಲ ಕೊಟ್ಟು ಅದ್ರ ನಾವು ಏನರ ಅಪ್ಪಿತಪ್ಪಿ ಸ್ಟಾರ್ಟಿಂಗ್ ಬಂದ್ಬಿಟ್ಟಿಪ್ಪ ಅಂತಂದ್ರೆ ಇವ್ರು ರಾಜಕಾರಣ ಮಾಡ್ತಾರೆ ಅನ್ನೋಂಥ ಭಾವನೆ ಬರುತ್ತೆ. ಆದರೆ ರೈತ ಯಾವುದೇ ಪಕ್ಷಕ್ಕೆ ಸೇರ್ಕೊಂಡವಲ್ಲ ರೈತ, ಇವತ್ತು ಯಾವುದೇ ಒಂದು ಪಕ್ಷದವರು ರೈತ ನಮ್ಮವಂತಾನೆ, ಆದರೆ ರೈತ ಯಾವುದೇ ಪಕ್ಷಕ್ಕೆ ಸೇರ್ಕೊಂಡಿಲ್ಲ, ರೈತರಿಗೆ ಎಲ್ಲ ಪಕ್ಷಗಳು ಸೇರ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ನಾವು ತಿಳಿಸ್ಕೋಬೇಕಾಗುತ್ತೆ. ಅಥವಾ ರೈತ ಯಾವುದೇ ಪಕ್ಷಕ್ಕೆ ಸೇರ್ಕೊಂಡಿಲ್ಲ, ಇವತ್ತು ರೈತನಿಗೆ ನ್ಯಾಯ ಸಿಗಬೇಕು. ಇವತ್ತೇನು ನಾಳೆ ಜಿಲ್ಲಾಧಿಕಾರಿಗಳ ಬಂದು ಭೇಟಿಗೆ ಕೊಡ್ತೀವಿ ಅಂತ ಹೇಳಿದ ಅವ್ರು ಬಂದು ಭೇಟಿ ಕೊಡಿ,
ಅದರ ಗುಡನಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ರೈತರಿಗೂ ಕೂಡ ಆ ಏನು ಚೀಲಗಳ ಮಾಯ ಆಗಿರೋ ಅದಕ್ಕೆ ಸಂಪೂರ್ಣವಾಗಿ ಅವ್ರು ಎಷ್ಟು ಚೀಲಗಳಿಟ್ಟಿದ್ದಾರ ಆ ಚೀಲ ಕೊಡುವವರಿಗೆ ಕೂಡ ನಾವು ಕೊಡುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ ನಾವು. ಯಾಕಂದ್ರೆ ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಧಿಕಾರ ನಡೆಸ್ತಕ್ಕಂಥ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾರೋ ನಾನು ಬರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಮುಖಂಡರು ಫೋನ್ ಮಾಡಿದ್ರು, ಇನ್ಸೂರೆನ್ಸ್ ಮೂಲಕ ನಾನು ಕೊಡಿಸ್ತೀವಿ ಅನ್ನುವಂಥ ಮಾತನ್ನು. ಇನ್ಸೂರೆನ್ಸಿಗೆ ನಾವು ಒಪ್ಪಲ್ಲ. ಇನ್ಸೂರೆನ್ಸು ಕಳುವಾದಾಗ ಬರುತ್ತೆ. ರೈತನ ಪ್ರೈವೇಟ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಮಾಡಿ ನಾವು ತೆಗೆದುಕೊಳ್ತೇವೆ. ಆದರೆ ಸರ್ಕಾರದ ಗುಡಾನದಲ್ಲಿ ನಾವು ಶ್ರಮದಿಂದ ಮಳೆ ಬಿಸಿಲು ಲೆಕ್ಕಿಸದೆ ಇವತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ನಾವೇನು ಗುಡಾನದಲ್ಲಿ ಇಟ್ಟಿದ್ದೇವೆ, ಆ ಗುಡಾನದಲ್ಲಿರ್ತಕ್ಕಂಥ ಎಲ್ಲ ಚೀಲಗಳನ್ನು ಇವತ್ತು ರೈತರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನಮ್ಮ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಂತಂದರೆ ನಾನು ಇನ್ಶೂರೆನ್ಸಿಗೆ ಒಪ್ಪಲ್ಲ. ಇನ್ಶೂರೆನ್ಸಿಗೆ ಮಾಡುವಂಥ ಪದ್ಧತಿ ಬೇರೆ, ಆದರೆ ಇನ್ಶೂರೆನ್ಸ್ ನಾನು ರೈತರಿಗೆ ಕೊಡಿಸ್ತೀನಿ ಅದನ್ನು ನಾನು ಒಪ್ಪುವುದಿಲ್ಲ. ಯಾರು ಇದಕ್ಕೆ ಅಧಿಕಾರಿ ಇದೆ ಅವನ ಮೇಲೆ ಉನ್ನತ ಕ್ರಮ ಆಗಬೇಕು. ಯಾವುದರ ಸಂಸ್ಥೆಯಿಂದ ಈ ರೀತಿ ರಾಜ್ಯದಲ್ಲಿ ಎಲ್ಲಿ ನಡೀತಾರೆ, ಎಲ್ಲ ಬೈಲಂಗೋಲಲ್ಲಿ ಆಗಿದೆ ಅಂತ ಕೇಳಿದೆ ನಾನು, ಇನ್ನೊಂದು ಕಡೆ ರಾಯಚೂರು ಅಥವಾ ಗುಲ್ಬರ್ಗದಲ್ಲಿ ಆಗಿದೆ ಅಂತ ಕೇಳಿದೆ ನಾನು. ಅದೇ ರೀತಿ ಇವತ್ತು ಧಾರವಾಡ ಜಿಲ್ಲೆಯ ಒಂದು ಅನ್ನಿಗಿರಿಯ ಒಂದು ಗುಡನಲ್ಲಿ ಕೂಡ ಇವತ್ತು ಆಗಿದೆ. ಇದು ಮುಂದೆ ಎಲ್ಲಿ ಕೂಡ ಆಗಬಾರ್ದು. ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಎಲ್ಲರೂ ಈ ರೀತಿ ರೈತರು ಇಟ್ಟಿರ್ತಕ್ಕಂಥ ಒಂದು ಬೆಳೆಗಳನ್ನು ಯಾರರ ಒಂದು ಚೀಲ ಇವತ್ತು ಆ ಕಡೆ ಈ ಕಡೆ ಮಾಡಿದರೆ ಅದಕ್ಕೆ ಉಗ್ರವಾಗಿರ್ತಕ್ಕಂಥ ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ರೈತರ ಜೊತೆ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ಮಾತನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸಬೇಕು. ಇವತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕ ಇಲಾಖೆಯವರು ಗಮನಿಸಬೇಕು. ಇವತ್ತು ಏನು ನಾನು ಇಲ್ಲಿ ಬಂದು ಭೇಟಿಯನ್ನು ಕೊಟ್ಟು ಬೆಂಬಲವನ್ನು ಕೊಟ್ಟಿದ್ದೇವೆ, ಈ ಬೆಂಬಲ ಕೊಟ್ಟು ಹೋಗಿದ್ದು ಅಷ್ಟೇ ಅಲ್ಲ, 15-20 ದಿವಸದೊಳಗೆ ಆ ರೈತರಿಗೆ ಮಾಲು ಮುಟ್ಟಬೇಕು. ಅವ್ರು ಮುಟ್ಟದೆ ಹೋದರೆ ಮುಂದೆ ನಾವು ತೆಗೆದುಕೊಳ್ತೇವೆ. ನಾವು ಯಾವ ರೀತಿ ಕಾನೂನನ್ನು ಕ್ರಮ ಜರುಗಿಸ್ಬೇಕು ನಾವು ಜರುಗಿಸ್ತೇವೆ. ಇವತ್ತು ನಾವು ಇದೇ ರೀತಿ ಇವತ್ತು ನೌಲ್ಗೊಂದು ಗುಡ್ಡವನ್ನು ಅನ್ನಭಿಕೃತವಾಗಿ ತೆಗೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದು ನಾನು ಪಾರಂಪರಿಕ ಗುಡ್ಡ, ಅದು ನೌಲ್ಗೊಂದು ಜನರ ಗುಡ್ಡ, ಈ ರಾಜ್ಯದ ಜನರ ಗುಡ್ಡ, ಅದಕ್ಕೆ ಒಂದು ಟಿಪ್ ಕೂಡ ಅದನ್ನು ಮನ್ನೆ ತೆಗೀಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕೊಡುವುದಿಲ್ಲ ಅಂತ ಹೇಳಿದ್ವಿ. ಅದನ್ನು ತಂದು ಕೂಡ ನಾವು ಮಾಡಿಸಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಾವು ಸುಮ್ಮನೆ ಹುಡುಗಾಟಕ್ಕೆ ರಾಜಕಾರಣ ಮಾಡೋದಲ್ಲ. ಇವತ್ತು ರೈತರಿಗೆ ಅನ್ಯಾಯ ಆದಾಗ ರೈತರ ಜೊತೆ ನಾವು ಹೋಗ್ತೇವೆ. ಇವತ್ತು ಹಸಿರು ಸೇನೆಯವರು ರಸ್ತೆಯಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಕರೆದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೇವೆ. ಸಕಲರಿಗೂ ಒಳ್ಳೆಯದನ್ನ ಬಯಸುವ ಸಮಾಜ ಅಂತ ಅಂದ್ರೆ ಅದು ವಿಶ್ವಕರ್ಮ ಸಮಾಜ ಅಂತ ಕೋನರೆಡ್ಡಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ವಿಶ್ವಕರ್ಮದವರ ಬಗ್ಗೆ ಮಾತನಾಡಿದಂತಹ ಅವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಿಸ್ವಾರ್ಥ ಭಾವದಿಂದ ಬಯಸುವ ಸಮಾಜ ಅಂತ ಅಂದ್ರೆ ಅದು ವಿಶ್ವಕರ್ಮ ಸಮಾಜ ಅಂತ ತಿಳಿಸಿದ್ದಾರೆ. ಬನ್ನಿ ಹಾಕಾದ್ರೆ ಏನ್ ಮಾತಾಡ್ತಾ ಇದ್ದಾರೆ ನೋಡೋಣ. ನಾವು ನಮ್ಗೆ ಯಾವ ಕೀಟ ನಾವು ಅಂದ್ರೆ ನಮ್ಮ ನಾಗರಿಕ
ಬೆಳಗಾವಿಯಲ್ಲಿ ಒಂದಾದ ನಂತರ ಒಂದರಂತೆ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಹೊರಬೀಳ್ತಾ ಇವೆ. ಇನ್ನು ಇದೇ ರೀತಿ ಮತ್ತೊಂದು ಅವ್ಯವಹಾರ ಬೆಳಕಿಗೆ ಬಂದಿದ್ದು, ಅದ್ರ ಬಗ್ಗೆ ಸಭೆಯಲ್ಲಿ ಮಾತನಾಡ್ತೇನೆ ಅಂತ ಅಲ್ಲಿನ ಶಾಸಕರಾಗಿರುವ ಸೇಠ್ ರವರು ತಿಳಿಸಿದ್ದಾರೆ. ಹಳೆ ಬಿಬಿ ರಸ್ತೆಯಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಅವ್ಯವಹಾರ ನಡೆದಿದೆ ಅನ್ನುವಂತಹ ವಿಷಯ ಇದೀಗ ಹೊರಬಿದ್ದಿದೆ. ಈ ಬಗ್ಗೆ ಸಭೆಯನ್ನು ನಡೆಸಿ ಅಲ್ಲಿ ಮಾತನಾಡ್ತೀನಿ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಶಾಸಕರು ಅನ್ನೋದನ್ನು ನೋಡೋಣ. ಪೋಸ್ಟ್ ರೋಡ್ದಲ್ಲಿ ಎಲ್ಲ ಏನು ಮಾಡಿದ್ದಾರೋ ಅದಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿಲ್ಲ. ಅವಳಿಗೆ ಏನಾಗಿದೆ ಅದು ನಮ್ಮ ಜಿಲ್ಲಾ ಸಚಿವರು ಅದು ಚೆಕ್ ಮಾಡ್ತಾ ಇದ್ದಾರೆ, ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಸರ್, ಅಧಿಕಾರಿಗಳು ಜಿಲ್ಲಾ ಸಚಿವರು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಏನೇನು ಯಾರ್ಯಾರು ಮಾಡಿದ್ದಾರೋ, ಯಾವ ಆಫೀಸರ್ ಏನು ಮಾಡಿದ್ದಾರೆ ಆಗೋದು, ಅಲ್ಲಿ ಪ್ರಶ್ನೆ ಆಗೋದು. ಕೋರ್ಟ್ ಅದು ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂದರೆ ಪೆನಲ್ಟಿ. ನಾವು ಸ್ವಲ್ಪ ಡಿಲೇ ಮಾಡ್ತಾ ಇದ್ದರು, ಕೋರ್ಟ್ ಏನು ಹೇಳಿದ್ರು, ಕೋರ್ಟ್ ಏನಾದರೂ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಂಡಿದ್ದರೆ ಮತ್ತೆ ಕೋರ್ಟ್ ಆದೇಶ ಮಾಡಿದ್ರು. ಅದು ನಿನ್ನೆ ಹ್ಯಾಂಡ್ ಓವರ್ ಮಾಡಿ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.